ಈಗ ನಾಲ್ಕಲ್ಲು ಅದು ಈಗ ಒಂದು ತಿಂಗಳಿಂದ ದಬ್ಬಿದ್ದು ಇಡೀ ನಮ್ಮ ಕರ್ನಾಟಕದಲ್ಲೇ ಟಾಪ್ ಅನ್ಬೋದು. ಇಷ್ಟು ಉದ್ದಪ್ಪನ್ನ ಇಷ್ಟು ಉದ್ದದಲ್ಲಿ ಯಾವುದು ಇಲ್ಲ, ನಾಲ್ಕಲ್ಲ ನಿಂತ್ಕೊಳಲ್ಲ ಒಂದು ಟೈಮಲ್ಲಿ ನಿಂತ್ಕೊಳಲ್ಲ, ಫುಲ್ ರೋಷ. ಇವಾಗ ನಮ್ಮ ಘಾಟಿಗೆ ನಮ್ಮ ಚಪ್ಪರದಲ್ಲಿ ಇವೇ ಟಾಪು. ಮರವೆ ನಾಡಪ್ಪ ಅವ್ರು ಅಂದರೆ ಎಲ್ಲರಿಗೂ ಗೊತ್ತು, ಶೆಡ್ಡಲ್ಲೇ ಮಲ್ಕೊಬೇಕು, ಅಲ್ಲೇ ಇರಬೇಕು, ಪ್ರತಿಯೊಂದೊಂದು ಗಮನಿಸ್ತಾ ಇರಬೇಕು. ಅವ್ರು ಸಾಕಿರೋದ್ರಿಂದ ನಾವು ಚಿಕ್ಕ ವಯಸ್ಸಿಂದ ನೋಡಿ ಈಗ ನಮಗೆ ಇದು ಕ್ರೇಜ್ ಬಂದಿದೆ, ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಾನಂತೂ ಬಿಡಲ್ಲ. ಇದು ಸ್ವಲ್ಪ ಫಸ್ಟಾಗಿ ಬಂದಾಗ ನನ್ನ ಮೇಲೇ ಬಂತು, ಇವಾಗ ನೋಡ್ರಿ ಬರ್ತೈತೆ ನಗ್ತೈತೆ ಬಿಟ್ಟಿದ್ದೀನಿ. ಮನುಷ್ಯನಿಗೆ ನಿಯತ್ ಇರಲ್ಲ, ಪ್ರಾಣಿಗೆ ನಿಯತ್ ಜಾಸ್ತಿ. ಹಾಂ, ಕಟ್ಟಾಗಿಲ್ಲ ಅಂದರೆ ಒಳಗಡೆ ಕಾಲ್ಗೀಸೋದು. ಅಣ್ಣ ಈಗ ನೀವು ಇಂಡಿಯನ್ ನಮ್ಮ ಇಂಡಿಯನ್ ಬ್ರೀಡ್ ಎಲ್ಲ ನೋಡಿದ್ದೀರಾ, ಇಷ್ಟು ಬ್ಯೂಟಿಫುಲ್ ಆಗಿ ಯಾವುದಾದ್ರು ಕಾಣಿಸೋದಾ? ಇಷ್ಟು ಸ್ಟ್ರಾಂಗ್ ಆಗಿ ಮುಖದಲ್ಲೂ ಏನು ಬಿಟ್ಕೊಡಲ್ಲ, ಇವು ಎರಡೂ ಕಣ್ಣು ಎಲ್ಲ ಒಂದೇ. ಅಣ್ಣ ಇದು ಹೋದ ವರ್ಷ ನಾವು 200,000 ಕೊಟ್ಟು ತೊಗೊಂಬಂದಿದ್ವಿ. ಇಂಥದನ್ನು ನಮ್ಮ ಕಡೆ ಹುಟ್ಟಲ್ಲ, ರಾಮನಗರ ಮಂಡ್ಯ ಈ ಸೈಡೇ ಹುಟ್ಟೋದು. ಅಣ್ಣ ಇವು 700,000-800,000 ಆಗುತ್ತೆ ಅಣ್ಣ. ಅಣ್ಣ ಇವು ಬಂದಾಗ ಕೊಟ್ಟ ಬಿದ್ದರೆ ಒಳ್ಳೆ ದುಡ್ಡು ಅಂತಾನೆ. ಇದು ಹಾಕಿರೋದು ರವೆ ಬೂಸ, ಚಕ್ಕೆ ಒಟ್ಟು, ಕಡಲೆ ಒಟ್ಟು, ಹಿಂಡಿ, ತಿರ್ಗಾ ಜೋಳ ಬೇಯಿಸ್ಬಿಟ್ಟು ಹಾಕಿದ್ವಿ ಅಣ್ಣ. ನನಗೆ ನೈಟ್ ಹೊತ್ತು, ತಿರ್ಗಾ ಬೆಳಗ್ಗೆ ಹೊತ್ತು ತಿಂಡಿ. ಒಂದೊಂದು 1 ಕಿಲೋ ಅಂದ್ರೆ ಒಂದು 5-6 ಕೆಜಿ ಬಿದ್ದೈತೆ. ಎತ್ತು ದಪ್ಪ ಆಯ್ತು, ವೀಕ್ ಇರೋವು. ಇದು ತಿಂದ್ರೇ ಎತ್ತು ರೆಡಿ ಆಗೋದು. ಈಗ ಅವಾಗ ಎತ್ತು ಒಂದು ವಾರ ತಿಂಡಿ ತಿಂದೇ ಇರುವಾಗ ಇರು ಮೈಕಟ್ಟು ಇರೋದು ಬರೀ ಹುಲ್ಲಲ್ಲೇ. ಇವಾಗ ಎತ್ತು ಇರಲ್ಲ, ತಿಂಡಿ ಇರ್ಬೇಕು ಮೇನ್. ಇವು ಟಾಪ್ ಇವು ಸಲ ನಾಲ್ಕಲ್ಲ, ಈಗ ನಾಲ್ಕಲ್ಲು ಅದು ಈಗ ಒಂದು ತಿಂಗಳಿಂದ ದಬ್ಬಿದ್ದು. ಇಡೀ ನಮ್ಮ ಕರ್ನಾಟಕದಲ್ಲೇ ಟಾಪ್ ಅನ್ಬೋದು. ಇಷ್ಟು ಉದ್ದಪ್ಪನ್ನ ಇಷ್ಟು ಉದ್ದದಲ್ಲಿ ಯಾವುದು ಇಲ್ಲ ನಾಲ್ಕಲ್ಲಲ್ಲಿ. ಏ ಬಾರ ಇಲ್ಲ, ಈ ಟೈಮ್ಗೆ ಇಷ್ಟು ಉದ್ದಪ್ಪನ್ನ ಈಗ ನಾಲ್ಕಲ್ಲಿ ತಪ್ಪಿದ್ದಾವೆ, ಇವೇ ಟಾಪು. ಇಡೀ ನಮ್ಮ ಕರ್ನಾಟಕದಲ್ಲಿ ಈ ನಾಲ್ಕಲ್ಲಲ್ಲಿ ಯಾವ ನೋಡಿಯೋ ಯಾವ ಇಲ್ಲ ಅಂತ ನಾವು ಅವಾಗಲೇ ಹೋದವು. ಆರಲ್ಲು ಇವಕ್ಕಿಂತ ಚಿಕ್ಕದಾಗೆ ಇದು. ಹಾಂ, ಈಗಿನ್ನ ನಾಲ್ಕಲ್ಲಿ ಈಗ ನಮ್ಮ ಹೆಚ್ಚು ಕಡಿಮೆ ನಮ್ಮ ದೊಡ್ಡತ್ತೆಲ್ಲ ಮುಕ್ಕಾಲು ಇದ್ದಾವೆ ನಾಲ್ಕಲ್ಗೇನೆ. ಅವು ಕಡೆ ಇನ್ನು ಅವು ಕಡೆ ಕಡೆ ನಿಂತ್ಕೊಳಲ್ಲ, ಒಂದು ಟೈಮಲ್ಲಿ ನಿಂತ್ಕೊಳಲ್ಲ, ಫುಲ್ ರೋಷ. ಇವಾಗ ಮಕ್ಕದಲ್ಲಿ ನೋಡ್ಬೋದು ಕಣ್ಣು ಎಲ್ಲ ಒಂದೇ ಒಂದೇ ಕೋಟ. ಇದು ಹಾವೇರಿಯಲ್ಲಿತ್ತು, ಇಲ್ಲ ಇದು ಬಂದು ಮಾಗಡಿಯಲ್ಲಿ ತೊಗೊಂಡಿದ್ರು ನಮ್ಮ ಸ್ನೇಹಿತರು, ಅವ್ರ ಹತ್ರ ನಾವು ತೊಗೊಂಡಿದ್ರು ಹೋದ ವರ್ಷ ಘಾಟಿಲಿ. ಇದು ಬಂದು ರೀಸೆಂಟಾಗಿ ಒಂದು 3 ತಿಂಗಳಾಯಿತು ಕೋಟ ಹಾಕಿ. ಇದು ಹಾವೇರಿಯಲ್ಲಿತ್ತು, ಇದು ಈ ಎತ್ತು ಹಾವೇರಿಯಲ್ಲಿತ್ತು. ಇಲ್ಲೆಲ್ಲ ಹುಡುಕಿದ್ರೆ ಯಾವುದು ಸೆಟ್ ಆಗಿಲ್ಲ. ಇದು ನಮ್ಮ ಕಡೆಯಿಂದ ನಾವು ಹೋಗಿದ್ದು ಹೋದ ವರ್ಷ. ಈ ಅಲ್ಲಿಗೆ ಈ ವಯಸ್ಸಿಗೆ ಇವು ಟಾಪೇ ಎತ್ತು. ನಮ್ಮ ಘಾಟಿಗೆ ನಮ್ಮ ಚಪ್ಪರದಲ್ಲಿ ಇವೇ ಟಾಪು. ಮರವೆ ನಾಡಪ್ಪ ಅವ್ರು ಅಂದರೆ ಎಲ್ಲರಿಗೂ ಗೊತ್ತು. ಹಾಂ, ಅವ್ರಿಗೆ ಇವಾಗೂ 90 ವರ್ಷ ಆಯಿತು. ಇವತ್ತು ಅವ್ರು ಸುಮ್ಮನೆ ಇರು ಅಂದ್ರೂ ನಿಮ್ಮ ಕೈಯಲ್ಲಿ ಕೆಲಸ ಆಗಲ್ಲ, ಆರಾಮಾಗಿದ್ದಾನೆ, ನಮ್ಮ ಮಾಡಿ ಇದನ್ನು ಮಾಡ್ಕೊತಾನೆ ಅಂತ ಹೇಳಿದ್ರು ಸುಮ್ಮನೆ ಇರಲ್ಲ. ಅವರು ಅಲ್ಲೇ ನಮ್ಮ ಶೆಡ್ಡಲ್ಲೇ ಮಲ್ಕೊಬೇಕು, ಅಲ್ಲೇ ಇರಬೇಕು, ಪ್ರತಿಯೊಂದೊಂದು ಗಮನಿಸ್ತಾ ಇರಬೇಕು. ಹಾಂ, ಮೊನ್ನೆ ಯಾವಾಗಲೂ ಹುಷಾರಿಲ್ದಿರಾಗಿತ್ತು, ಒಂದು ವಾರ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಂದ ಡಿಸ್ಚಾರ್ಜ್ ಯಾವಾಗ ಆಗ್ತೀನೋ, ಶೆಡ್ಡಿಗೆ ಯಾವಾಗ ಹೋಗ್ತೀನೋ ಅನ್ನೋ ಅವ್ರಿಗೆ. ಹಾಂ, ನಾನು ಶೆಡ್ಡಲ್ಲಿದ್ದರೆ ಸರಿ ಹೋಗ್ತೀನಿ, ಹಾಸ್ಪಿಟ್ಲಲ್ಲಿದ್ದರೆ ನಾನು ಸರಿ ಹೋಗಲ್ಲ, ಆ ಥರ ಅವರು. ಅವ್ರಿಗೆ ಅಷ್ಟೊಂದು ಪ್ರೀತಿ, ಅವರಿಂದ ನಮಗೂ ಬಂದಿದೆ. ಅವ್ರು ಸಾಕಿರೋದ್ರಿಂದ ನಾವು ಚಿಕ್ಕ ವಯಸ್ಸಿಂದ ನೋಡಿ ಈಗ ನಮಗೆ ಇದು ಕ್ರೇಜ್ ಬಂದಿದೆ, ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಾನಂತೂ ಬಿಡಲ್ಲ, ಏನಿಲ್ಲ ಅಂತ. ಅವರು ಎತ್ಕಟ್ಟೋರ ಮನೆಗೆ ಯಾವುದು ಭಯ ಇಲ್ಲ, ಅವ್ರು ಪಳಗಿಸ್ಕೊಳೋದು ಅವ್ರಿಗೆ ಗೊತ್ತು. ಇವಾಗ ನಾವು ಇದನ್ನು ಹೊಸ್ದಾಗಿ ತೊಗೊಂಬಂದಿರೋದು, ಒಂದು 3 ಮಂತ್ಸ್ ಆಯಿತು. ಇದು ಸ್ವಲ್ಪ ಫಸ್ಟಾಗಿ ಬಂದಾಗ ನನ್ನ ಮೇಲೇ ಬಂತು, ಇವಾಗ ನೋಡ್ರಿ ಬರ್ತೈತೆ ನಗ್ತೈತೆ ಬಿಟ್ಟಿದ್ದೀನಿ. ಗುಮ್ತೈತಾ? ಗುಮ್ಮಲ್ಲ, ಆ ಥರ. ಹೌದು, ಪ್ರತಿಯೊಂದು ಮನುಷ್ಯನಿಗೆ ನಿಯತ್ ಇರಲ್ಲ, ಪ್ರಾಣಿಗೆ ನಿಯತ್ ಜಾಸ್ತಿ. ಒಂದ್ಸಲ 2 ಸಲ ನೋಡ್ತವೆ ಅಷ್ಟೇ, ಹೊಸ್ಬರು ಬಂದರೆ ಗುಮ್ತವೆ, ಬೇರೆ ಸಾಕಿರೋರ್ನ ಬಂದರೆ ಯಾವುದೇ ಕಾರಣಕ್ಕೂ ಗುಮ್ಮಲ್ಲ. ಕೆಲಸ ಏನು, ನಾವೇನು ಕೆಲಸ, ಒಂದು ಚೂರು ಕೆಲಸ ಕಣ್ಣು ಕೂಡ ಮಾಡಿಸಲ್ಲ. ಇವಕ್ಕೆ ಬೂಸ ಇಕ್ಬಿಡ್ಬೇಕು, ಇವಾಗ ಬೂಸಕ್ಕೆ ಟೈಮ್ ಆಗ್ಬಿಟೈತೆ, ಗಲಾಟೆ ಜಾಸ್ತಿ ಇವಾಗ. ಹಾಂ, ಟೈಮ್ ಬಂದರೆ ಮುಗೀತು, ಅಲ್ಲಿ ಸೂರ್ಯ ಮುಳಿಯೋದಿಗೆಲ್ಲ ಗೊತ್ತಾಗ್ಬಿಡುತ್ತೆ ಇವಾಗ. ಹಾಂ ಹಾಂ, ಕಟ್ಟಾಗಿಲ್ಲ ಅಂದರೆ ಒಳಗಡೆ ಕಾಲ್ಗೀಸೋದು, ಅಷ್ಟು ಗಲಾಟೆ ಇವು. ಅಣ್ಣ ಈಗ ನೀವು ಇಂಡಿಯನ್ ನಮ್ಮ ಇಂಡಿಯನ್ ಬ್ರೀಡ್ ಎಲ್ಲ ನೋಡಿದ್ದೀರಾ, ಇಷ್ಟು ಬ್ಯೂಟಿಫುಲ್ ಆಗಿ ಯಾವುದಾದ್ರು ಕಾಣಿಸೋದಾ? ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟೊಂದು ರೋಷವಾಗಿ ಯಾವುದು ಕಾಣಿಸಲ್ಲ. ಅವು ಕಿವಿ ಇರ್ಬೋದು, ಕಣ್ಣಿರ್ಬೋದು, ಮೂಗಿರ್ಬೋದು, ಆ ಉಸಿರಾಟ ಇರ್ಬೋದು, ಯಾವುದು ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ನೀವು ಇಷ್ಟೊಂದು ಬ್ರೀಡ್ ನೋಡಿರ್ತೀರಾ, ಬೇಕಾದ್ರೆ ಚೆಕ್ ಮಾಡಿಬಿಡಿ ಗೂಗಲಲ್ಲಿ, ಯಾವುದಾದ್ರಲ್ಲೂ ಚೆಕ್ ಮಾಡಿಬಿಡಿ. ಇಷ್ಟೊಂದು ಬ್ಯೂಟಿಫುಲ್ ಆಗಿ, ಇಷ್ಟೊಂದು ರೋಷವಾಗಿ, ಇಷ್ಟೊಂದು ಇದ್ರಾಗಿ ಯಾವುದು ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ಹಾಂ, ನಾನು ರಿಸರ್ಚ್ ಮಾಡಿಬಿಟ್ಟಿದ್ದೀನಿ, ನೀವು ಒಂದ್ಸಲ ರಿಸರ್ಚ್ ಮಾಡಿ. ಇಷ್ಟೊಂದು ಬ್ಯೂಟಿಫುಲ್ ಆಗಿ, ಇಷ್ಟೊಂದು ಇದ್ರಾಗಿ ರೋಷವಾಗಿ ಯಾವುದು ಕಾಣಿಸೋಕ್ಕೆ ಚಾನ್ಸೇ ಇಲ್ಲ. ಅದು ಕುಮ್ಮ ಮುರಿಸಿರೋದಣ್ಣ. ಹಾಂ, ಅದು ಬೆಂಡಿರುತ್ತೆ, ಅದು ಸ್ಟ್ರೈಟ್ ಮಾಡಿದ್ರೇ ಚೆನ್ನಾಗಿ ಕಾಣಿಸೋದು. ಎತ್ತಿಗೆ ಆಕಾರ ಮಾಡಿ
ಅದು ಒಂದಿನ ಎರಡು ದಿನ ನೋವಿರುತ್ತೆ ಅಷ್ಟೇ, ಆಮೇಲೆ ಮಾಮೂಲಿ ಉಗುರು ಇದ್ದಂಗೆ ಅಷ್ಟೇ. ಹಾಂ, ಅವಕ್ಕೇನು ಸಮಸ್ಯೆ ಏನಾಗಲ್ಲ. ಎರಡು ದಿನ ನೋವಿರುತ್ತೆ, ಬಟ್ ಅದಕ್ಕೆ ಇಂಜೆಕ್ಷನ್ ಎಲ್ಲ ಕೊಡಿಸ್ತೀವಿ ನಾವು, ನೋವಿನ ಇಂಜೆಕ್ಷನ್ನು ಏನು ಬೇಕೋ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಬಟ್ ಅವಕ್ಕೇನು ಒಂದಿನ ಇರುತ್ತೆ ಅಷ್ಟೇ, ಆಮೇಲೆ ಏನು ಸಮಸ್ಯೆ ಆಗಲ್ಲ. ಅವೇ ಚೆನ್ನಾಗಿ ಕಾಣಿಸುತ್ತೆ, ಅವೇ ಮೆರೆಯುತ್ತೆ. ನಾವು ಇವಾಗ ಕೊಟ್ಟರು ಅವು ಮೆರ್ಕೊಂಡು ಹೋಗ್ತಾನೆ ಇರುತ್ತೆ. ಹಾಂ, ಘಾಟಿಗೆ ಘಾಟಿಲಿ ನನ್ನ ಲೆಕ್ಕಾಚಾರ ನಾಲ್ಕಲ್ಲಿ ಹೊಡಿಬೋದು, ಇಡೀ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಹೊಡಿಬೋದು ಅಂತ ನಮಗೆ ಪೂರ ನಂಬಿಕೆ ಇದೆ. ಈಗ ಇನ್ನ ನಾಲ್ಕಲ್ಲು ದಬ್ಬಿನ ದಾಸಿಸ ಏನಾಗಿಲ್ಲ, ಈಗ ನಾಲ್ಕಲ್ಲು ಈಗ ಪಕ್ಕದಲ್ಲಿರೋ ವಾರಲ್ಲು ಅವಕ್ಕಿಂತ ಒಂದಡಿ ಉದ್ದ ಇದ್ದಾವೆ. ಕಣ್ಣು ಮುಖ ಎಲ್ಲ ನೋಡ್ಬೋದಣ್ಣ ನೀವು, ಮುಖದಲ್ಲೂ ಏನು ಬಿಟ್ಕೊಡಲ್ಲ ಇವು ಎರಡೂ, ಕಣ್ಣು ಎಲ್ಲ ಒಂದೇ ಅಣ್ಣ. ಅಣ್ಣ ಈಗಿನ್ನ ಈಗ ಮೈಕಟ್ಟಲ್ಲೂ ತಿನ್ನೋದ್ರಲ್ಲಿ ರಾಕ್ಷಸ ಇವೆ ಎರಡೂ. ಇವತ್ತವರೆಗೂ ನಮ್ಮ ಮನೇಲಿ ಇದು ಬಂದು ಮೂರು ತಿಂಗಳಾಗಿದೆ. ಇದು ಫಸ್ಟಲ್ಲೇನೋ ಒಂದು ಎರಡು ದಿವಸ ಏನೋ ಬಿಟ್ಟಿರ್ಬೋದು ಅಷ್ಟೆ, ಇವಾಗವರೆಗೂ ಯಾವತ್ತೂ ಬಿಟ್ಟಿಲ್ಲ ತಿಂಡಿ. ತಿಂಡಿ ಬಿಟ್ಟಿದ್ದಿದ್ರೆ ಈ ಮೈಕಟ್ಟು ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ. ಅಣ್ಣ ಈ ಇದು ಹೋದ ವರ್ಷ ನಾವು 200,000 ಕೊಟ್ಟು ತೊಗೊಂಬಂದಿದ್ದು ಈ ಎತ್ತು. ಇದು ಮೊನ್ನೆ ಯಾವ ಏರಿಯಲ್ಲಿ ಇದೇ ಕೂಟಕ್ಕೆ ಇದೇ ಆಗ್ತೈತೆ ಅಂತ ಅಳತೆ ತೊಗೊಂಡೋಗಿ ತೊಗೊಂಬಂದಿದ್ದು ಬಂದ ಕೂಟಣ. ಇವು ಅಲ್ಲಿಲ್ದಲ್ಲಿನೂ ಕೂಟ ಮಾಡಿ ನಿಲ್ಲಿಸಿದ್ರು, ಆವಾಗಲೂ ಕೂಟನೇ. ಇವೇ ಕೂಟ ಮಾಡಬೇಕಾಗಿತ್ತು, ಬಟ್ ನಾವು ಕೂಟ ಮಾಡಿದ್ವಿ. ಇದು ತೊಗೊಂಡೋಗಿ ಹೋದ ವರ್ಷ ಘಾಟಿ ಇಲ್ಲೇ ಬಂದು ಇದ್ರ ಜೊತೆ ಸತ್ತೋಯ್ತು ಆವೇರಿಲಿ. ಆಮೇಲೆ ನಾವು ಇದನ್ನ ಒಂಟಿನೇ ತೊಗೊಂಬಂದು ಕೂಟ ಮಾಡಿರೋದು. ಇದು ತಂದಿರೋದು ಮಗಡಿ ಇರಲೇ, ಇದು ಆ ಸೈಡೇ ಹುಟ್ಟಿರೋದು, ನಮ್ಮ ಕಡೆ ಹುಟ್ಟಿಲ್ಲ ಅಣ್ಣ. ಇಂಥದನ್ನು ನಮ್ಮ ಕಡೆ ಹುಟ್ಟಲ್ಲ, ರಾಮನಗರ ಮಂಡ್ಯ ಈ ಸೈಡೇ ಹುಟ್ಟೋದು ಅಣ್ಣ. ವರ್ಷ ವರ್ಷನೂ ಗುರುತಿಸ್ಕೊಂಡೇ ಇದ್ದಾವೆ, ಬಟ್ ಇದು ಜೊತೆಲಿತ್ತು ಆವಾಗ ಗೊತ್ತಾಗಿಲ್ಲ. ಈ ಸಲ ನಾವು ಮೆರೆಸ್ತೀವಿ ಅಣ್ಣ. ಅಣ್ಣ ಇವು 700,000-800,000 ಆಗುತ್ತೆ ಅಣ್ಣ. ಅಣ್ಣ ಇವು ಬಂದ ಕೂಟ ಬಿದ್ದರೆ ಒಳ್ಳೆ ದುಡ್ಡು ಅಂತಾನೆ. ಇದು ತೊಗೊಂಬಂದು ಹಾಕಿದ್ದೀವಿ, ಇದು ಕಡಿಮೆ ದುಡ್ಡಲ್ಲ, ಇದು ಎರಡು ಚಿಲ್ಡ್ರನ್ನೇ ಇತ್ತು. ನೀವು ನೋಡ್ಬೋದು ಹಿಂದೆ ಮುಂದೆ ಎಲ್ಲ ತೆಗಿಬೋದು, ಒಂದು ನೂಲು ಕೂಡ ಹೆಚ್ಚು ಕಡಿಮೆ ಇಲ್ಲವೆ ಎರಡು. ಕಣ್ಣು ಮಖ ಕೊಂಬು ಎಲ್ಲ ಒಂದೇ. ಅಣ್ಣ ನಮ್ಮ ಹೆಸರು ಮೋಹನ್ ಕುಮಾರ್ ಅಂತ, ನಾವು ಬಂದು ಚನ್ನಪಟ್ಟಣ. ಇದಕ್ಕೆ ಹಾಕಿರೋದು ರವೆ ಬುಸ, ಚಕ್ಕೆ ಒಟ್ಟು, ಕಡಲೆ ಒಟ್ಟು, ಹಿಂಡಿ, ತಿರ್ಗಾ ಜೋಳ ಬೇಯಿಸ್ಬಿಟ್ಟು ಹಾಕಿದ್ವಿ ಅಣ್ಣ. ಎಲ್ಲ ಹಳ್ಳಿಕಾರೆ. ಹಾಂ, ಹಳ್ಳಿಕಾರೆ. ಹಾಂ, ನನಗೆ ನೈಟ್ ಹೊತ್ತು ತಿರ್ಗಾ ಬೆಳಗ್ಗೆ ಹೊತ್ತು ತಿಂಡಿ. ನಾವು ಗಂಜಿ ಕೊಡ್ತೀವಿ, ಗಂಜಿ ನಿಲ್ಸಾಕ್ಬಿಟ್ಟು ತಿರ್ಗಾ ತಿಂಡಿನೂ ಕೊಡ್ತೀವಿ. ಒಂದು 5 ಐಟಮ್ ಮಿಕ್ಸ್ ಮಾಡಿದ್ದೆ ಅಣ್ಣ. ಒಂದೊಂದು 10 ಕಿಲೋ ಅಂದ್ರೆ ಒಂದು 5-5 ಕೆಜಿ ಬಿದ್ದೈತೆ. ಒಂದು 5-6 ಅದ್ರ ಕೆಪಾಸಿಟಿ ನೋಡ್ತೀವಿ ನಾವು, ಹೆಂಗೆ ತಿಂತೈತೆ ಏನು ಅಂತ ಅದ್ರ ಮೇಲೆ ಹಾಕ್ತೀವಿ. ಲೋಡ್ ಆಗಿರೋದಕ್ಕೆ ಇಷ್ಟು ಲೋಡ್ ಆಗದಿರೋವೆಲ್ಲ ನೋಡಿ ಬಕೆಟ್ ತುಂಬ. ಅವು ಹೆಂಗೆ ತಿಂತಾವೆ ಹಂಗೆ ಹಾಕ್ತಾ ಇರ್ತೀವಿ. ಇಷ್ಟೇ ಅಷ್ಟೇ ಇಷ್ಟೇ ಕೆಜಿ ಹಾಕ್ಬೇಕು ಅಂತೇನಿಲ್ಲ. ಈ ಬಕೆಟ್ ತುಂಬ ತಿಂದರೂ ಬಕೆಟ್ ತುಂಬಾನು ಹಾಕ್ತೀವಿ. ಹಾಂ, ಅದ್ರ ಕೆಪಾಸಿಟಿ ಎಷ್ಟಾರ ತಿನ್ಬೋದು. ಹಾಂ, ತಿಂಡಿ ಮಾತ್ರ. ಇವು ಜೋಳ ಹಾಕೋರು ತಿನ್ನಲ್ಲ, ಒಂದು 4 ಎತ್ತು ಮಾತ್ರ. ಇಲ್ಲ, ಬೆಳಗ್ಗೆ ಸಾಯಂಕಾಲ ಕೊಡ್ತಿದ್ದವಣ. ಬೆಳಗ್ಗೆ ತಿನ್ಬಿಟ್ಟು ರಾತ್ರಿ ತಿಂದೋಯ್ತವೆ, ರಾತ್ರಿ ತಿನ್ಬಿಟ್ಟು ಬೆಳಗ್ಗೆ ತಿಂದೋಯ್ತವೆ ಅಂದ್ಬಿಟ್ಟು ಬೆಳಗ್ಗೆ ಹೊತ್ತು ಅಲ್ಲಿ ದಬ್ರೆ ಐತೆ. ಅದು ದಬ್ರೆ ತುಂಬ ಮಾಮೂಲಿ ಗಂಜಿ, ಅಕ್ಕಿ ಗಂಜಿ, ರವೆ ಗಂಜಿ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಕೊಡ್ತೀವಿ. ಸಾಯಂಕಾಲ ಹೊತ್ತು ಬಕೆಟ್ ತುಂಬ ತಿಂಡಿ ಕೊಡ್ತೀವಿ. ಬೇಳೆ ಬೇಳೆ ಅಲ್ಲ, ಅದು ಜೋಳ. ಇದು ಜೋಳ ಹಾಕೋರು ತಿನ್ನಲ್ಲ, ಒಂದು 4 ಎತ್ತು. ಹಾಂ, ತಿಂಡಿಗೆ ಮಿಕ್ಸ್ ಮಾಡಿದ್ರೆ ಜೋಳ ತಿನ್ನಲ್ಲ, ಕೆಲವೊಂದು ತಿನ್ನಲ್ಲ ಅಣ್ಣ. 7 ಜೊತೆ ಒಂದು ಒಂಟಿ ಐತೆ, ಒಂದು ನಾಟಿ ಕರು, ಒಂದು ಐತೆ ಹೆಣ್ಣು. ಹಾಂ ಅಣ್ಣ, ನಾವು ಬಂದು ಚನ್ನಪಟ್ಟಣ. ಹಾಂ, ಇಲ್ಲೇ ಇದೆ. ಹ್ಞೂ, ಎತ್ತು ದಪ್ಪ ಆಯ್ತಾ ವೀಕ್ ಇರೋವು, ಇದು ತಿಂದ್ರೇ ಎತ್ತು ರೆಡಿ ಆಗೋದು ಈಗ. ಹಾಂ, ಹಾಗೆಲ್ಲ ತಿಂಡಿ ಇದು ತಿಂಡಿ ಕೊಡ್ತಾ ಇರಲಿಲ್ಲ, ಬರೀ ಹುಲ್ಲು, ರಾಗಿ ಕಡ್ಡಿ, ಜೋಳ ಕಡ್ಡಿ,
ತಿರ್ಗಾ ಇದು ಬರುತ್ತೆ ಹುಳಿ ನುಚ್ಚು ಅದು ಕೊಡ್ತಾಯಿದ್ರು, ಹುಳಿ ಸೊಪ್ಪು ಅವೆಲ್ಲ ಕೊಡ್ತಾಯಿದ್ರು. ಇವಾಗ ಈ ತಿಂಡಿ ಇಲ್ಲ ಅಂದರೆ ಎತ್ತೆ ಲೋಡಾಗಲ್ಲ. ಎರಡು ದಿನ ತಿಂಡಿ, ಎರಡು ದಿನ ತಿಂಡಿ ಮಿಸ್ ಮಾಡಿಬಿಟ್ಟು ಅಂದರೆ ಅರ್ಧಕ್ಕರ್ಧ ಎತ್ತಿ ಇಳ್ದೋಯ್ತವೆ. ಹಾಂ ಅವಾಗ ಎತ್ತು ಒಂದು ವಾರ ತಿಂಡಿ ತಿಂದೇ ಇರುವ ಇರು ಮೈಕಟ್ಟು ಇರೋದು ಬರೀ ಹುಲ್ಲಲ್ಲೇ. ಇವಾಗ ಎತ್ತು ಇರೋಲ್ಲ, ತಿಂಡಿ ಇರ್ಬೇಕು ಮೇನು. ನಾವು ಹೆಂಗೆ ತಿಂಡಿ ಕೊಡ್ತೀವೋ ಹಂಗೆ ಇರ್ತವೆ. ಒಂದಿನ ಎರಡು ದಿನ ನಿಲ್ಸಾಕಿದ್ರೆ ಎತ್ತು ಡೌನ್ ಆಗೋಯ್ತವೆ. ಗೊತ್ತಾಗೋಯ್ತದ ಅಣ್ಣ ಅವ್ರ ಮಕ್ಕ ನೋಡ್ತಿದ್ದಂಗೆ ನಮಗೆ. ಎತ್ತು ಹಿಂಗೆ ಒಂದೆರಡು ದಿವಸ ಅಷ್ಟೇ ಈ ಎತ್ತರು ಅದೇ ಸಾಕೋರು ಗೊತ್ತಾಗೋಯ್ತದೆ, ಈಗ ಬೇರೆಯವ್ರಿಗೆಲ್ಲ ಗೊತ್ತಾಗಲ್ಲ. ಅಷ್ಟೇ ಎತ್ತು ಹಿಂಗೆ ಮಾಡ್ತದೆ, ಹಿಂಗೆ ಹೋಯ್ತದೆ, ಹಿಂಗೆ ತಿಂತದೆ, ಇಷ್ಟೇ ತಿಂತದೆ ಅನ್ನೋದು ಗೊತ್ತಾಗೋಯ್ತದೆ. ಅಂದರೆ ತಿಳ್ಕೊಂಡಿರ್ಬೇಕು ಅಷ್ಟೇ. ಎರಡು ದಿನ ಈಗ ಅವೆಲ್ಲ ಅವೆಲ್ಲ ಹಾಕಿದೋ, ಎರಡು ದಿನ ತಿಂದಿಲ್ಲ, ಅದು ಲೆಸ್ ಮಾಡ್ದೋ ತಿನ್ನಕ್ಕೆ ಶುರುವಾಯಿತು.